ನಮಸ್ಕಾರ ಸುದ್ದಿ ಜಂಕ್ಷನ್ ಗೆ ಸ್ವಾಗತ ನಾನು ಪವಿತ್ರ ಪಾಟೀಲ್ ಮೊದಲಿಗೆ ಹೆಡ್ಲೈನ್ಸ್ ಕೆಲವೇ ಕ್ಷಣಗಳಲ್ಲಿ ವಿಮಾನ ನಿಲ್ದಾಣ ಉದ್ಘಾಟನೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಂದ ಚಾಲನೆ ಕಲಬುರಗಿಯಲ್ಲಿ ಹಾರಲಿದೆ ಲೋಹದ ಹಕ್ಕಿ ಚುನಾವಣಾ ಕಣದಿಂದ ಹಿಂದೆ ಸರಿದ ಜೆಡಿಎಸ್ ಅಭ್ಯರ್ಥಿ ದಾಸ್ಯಾಳ್ ಲಕ್ಷ್ಮಣ್ ಸವದಿ ಒತ್ತಾಯದಿಂದ ವಾಪಸ್ ಪಡೆದಿದ್ದೇನೆ ಒತ್ತಡ ಹಾಕಿದ್ದರಿಂದ ವಾಪಸ್ ಪಡೆದಿದ್ದೇನೆ ಗುರು ದಾಸ್ಯಾಳ್ ಹೇಳಿಕೆ ಸಮತಾ ಸೈನಿಕ ದಳ ತರಬೇತಿ ಶಿಬಿರ ಕಲಬುರಗಿಯ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಸಮಾರೋಪ ಸಮಾರಂಭ ಬೌದ್ಧ ಸಂಸ್ಕೃತಿ ಅಳವಡಿಸಿಕೊಳ್ಳಿ ಭೀಮರಾವ್ ಅಂಬೇಡ್ಕರ್ ಕರೆ ಈಗ ವಾರ್ತೆಗಳ ವಿವರ ಕಲ್ಯಾಣ ಕರ್ನಾಟಕ ಭಾಗದ ಲಕ್ಷಾಂತರ ಜನರು ಕಾಯುತ್ತಿರುವ ಲೋಹದ ಹಕ್ಕಿಗಳು ಆಕಾಶದಿಂದ ಕಲಬುರಗಿ ನೆಲದ ಮೇಲೆ ಎಳೆಯುವ ಕ್ಷಣ ಸನ್ನಿಹಿತವಾಗಿದ್ದು ಇಂದು ಮಧ್ಯಾಹ್ನ 1:30ಕ್ಕೆ ವಿಮಾನ ನಿಲ್ದಾಣದ ಉದ್ಘಾಟನೆ ನೆರವೇರಲಿದೆ. ಕಲಬುರಗಿ ನಗರದಿಂದ ಸುಮಾರು 12 ಕಿಲೋಮೀಟರ್ ದೂರವಿರುವ ವಿಮಾನ ನಿಲ್ದಾಣದಿಂದ ರಾಜಧಾನಿ ಬೆಂಗಳೂರು ಸೇರಿದಂತೆ ವಿವಿಧೆಡೆ ಸಂಪರ್ಕ ಕಲ್ಪಿಸಲು ವಿಮಾನಗಳು ಸಜ್ಜಾಗಿವೆ. ಮೊದಲ ಹಂತದಲ್ಲಿ ಸ್ಟಾರ್ ಏರ್ ಸಂಸ್ಥೆಯು ವಿಮಾನವು 22ರಿಂದ ವಾರದಲ್ಲಿ 3 ದಿನ ಅಂದರೆ ಶುಕ್ರವಾರ, ಭಾನುವಾರ ಹಾಗೂ ಸೋಮವಾರ ಸಂಚಾರ ನಡೆಸಲಿದ್ದು, ಕೆಲವೇ ದಿನಗಳಲ್ಲಿ ಅಲಯನ್ಸ್ ಏರ್ ಸಂಸ್ಥೆಯು ತನ್ನ ಸಂಚಾರವನ್ನು ಕಲಬುರಗಿ ಟು ಬೆಂಗಳೂರು ಮಧ್ಯೆ ಆರಂಭಿಸಲಿದೆ. ವಿಮಾನ ನಿಲ್ದಾಣ ಉದ್ಘಾಟನೆಯಿಂದಾಗಿ ರಾಜಧಾನಿ ಬೆಂಗಳೂರಿನ 1 ಗಂಟೆಯಲ್ಲಿ ತಲುಪಬಹುದಾಗಿದೆ. ಜಿಲ್ಲೆಯ ಜನರಿಗೆ ತುರ್ತು ವೈದ್ಯಕೀಯ ಅವಶ್ಯಕತೆ ಇದ್ದರೆ ವಿಮಾನದ ಮೂಲಕ ಕರೆದೊಯ್ಯಬಹುದು. ತಜ್ಞ ವೈದ್ಯರನ್ನ ಇಲ್ಲಿಗೆ ಕರೆಸಬಹುದು. ಜಿಲ್ಲೆಯಲ್ಲಿ 4 ವಿಶ್ವವಿದ್ಯಾಲಯಗಳು, ಮೆಡಿಕಲ್ ಕಾಲೇಜುಗಳು, ಹಲವು ಎಂಜಿನಿಯರಿಂಗ್ ಕಾಲೇಜುಗಳಿವೆ. ಕಂದಾಯ ವಿಭಾಗ ಆಗಿರೋದ್ರಿಂದ ಇಲ್ಲಿಗೆ ಮೇಲಿಂದ ಮೇಲೆ ಸಚಿವರು, ಅಧಿಕಾರಿಗಳು ಬಂದು ಹೋಗಲು ಅನುಕೂಲವಾಗಲಿದ್ದು, ಅಭಿವೃದ್ಧಿ ಕಾರ್ಯಗಳ ಮೇಲ್ವಿಚಾರಣೆಯೂ ಸುಲಭವಾಗಲಿದೆ. ನಮ್ಮ ಉತ್ತರ ವಾಪಸ್ ಪಡೆದ ಗುರು ದಾಸ್ಯಾಳ್ ಅವರು ಮಾತನಾಡಿ, ನನ್ನ ರಾಜಕೀಯ ಮುಂದಿನ ಭವಿಷ್ಯಕ್ಕಾಗಿ ಸ್ಪರ್ಧಿಸಿದ್ದೆ, ಆದರೆ ಇದು ಡಿಸಿಎಂ ಲಕ್ಷ್ಮಣ್ ಸವದಿ ಅವರ ಮೇಲೆ ಆರೋಪ ಬಂದ ಹಿನ್ನೆಲೆಯಲ್ಲಿ ನಮ್ಮ ಉತ್ತರ ವಾಪಸ್ ಪಡೆದಿದ್ದೇನೆಂದು ಹೇಳಿದ್ದಾರೆ. ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿ ಜೆಡಿಎಸ್ನಿಂದ ಸ್ಪರ್ಧೆಗೆ ಇಳಿದಿದ್ದ ಲಕ್ಷ್ಮಣ್ ಸವದಿ ಒತ್ತಾಯದಿಂದ ವಾಪಸ್ ಪಡೆದಿದ್ದೇನೆ. ನಾನು ಸ್ಪರ್ಧೆಗೆ ಇಳಿಯುವಾಗ ಸವದಿಯವರ ಗಮನಕ್ಕೆ ತಂದಿರಲಿಲ್ಲ. ಒತ್ತಡ ಹಾಕಿದ್ದರಿಂದ ವಾಪಸ್ ಪಡೆದಿದ್ದೇನೆ. ನನ್ನ ಮುಂದಿನ ರಾಜಕೀಯ ಭವಿಷ್ಯಕ್ಕಾಗಿ ಸ್ಪರ್ಧಿಸಲು ನಿರ್ಧರಿಸಿದ್ದೆ ಎಂದು ಗುರು ದಾಸ್ಯಾಳ್ ಅಥಣಿಯಲ್ಲಿ ಪಕ್ಷೇತರ ಅಭ್ಯರ್ಥಿ ಬೆಂಬಲಿಸಿದ ಜೆಡಿಎಸ್ ಬೆಂಬಲದ ಜೊತೆಗೆ ಹೆಲಿಕಾಪ್ಟರ್ ಚಿಹ್ನೆಯಿಂದ ಸ್ಪರ್ಧಿಸಲಿರುವ ಶ್ರೀಶೈಲ್ ಹಳ್ಳದಮಳ ಅಥಣಿ ಜೆಡಿಎಸ್ ಬ್ಲಾಕ್ ಅಧ್ಯಕ್ಷ ಗುರು ದಾಸ್ಯಾಳ್ ನಾಮಪತ್ರ ಹಿಂಪಡೆಯುತ್ತಿದ್ದಂತೆ ಅಥಣಿ ಮತಕ್ಷೇತ್ರದಲ್ಲಿ ಮತ್ತೊಬ್ಬ ಅಭ್ಯರ್ಥಿ ಹಾಜರಾಗಿದ್ದಾರೆ. ನಂತರದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿ, ನಾನು ಜೆಡಿಎಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತ, ಆದರೆ ನಮ್ಮ ಪಕ್ಷದ ಮುಖಂಡರು ಬೇರೆ ಅಭ್ಯರ್ಥಿಗೆ ಬಿ ಫಾರಂ ನೀಡಿದ್ದರು. ನನ್ನ ಪಕ್ಷದ ನಾಯಕ ತೀರ್ಮಾನಕ್ಕೆ ಬದ್ಧನಾಗಿದ್ದೇನೆ, ಆದರೆ ಕೊನೆ ಕ್ಷಣದಲ್ಲಿ ನಮ್ಮ ಜೆಡಿಎಸ್ ಅಭ್ಯರ್ಥಿ ಗುರು ದಾಸ್ಯಾಳ್ ನಾಮಪತ್ರ ವಾಪಸ್ ಪಡೆದಿದ್ದಾರೆ. ಇದರಿಂದ ಎಚ್ ಡಿ ಕುಮಾರಸ್ವಾಮಿ ಫೋನ್ ಮುಖಾಂತರ ನನಗೆ ಬೆಂಬಲ ಸೂಚಿಸಿದ್ದಾರೆ. ನಾನು ಪಕ್ಷೇತರಾದರೂ ಜೆಡಿಎಸ್ ಅಭ್ಯರ್ಥಿ, ನಮ್ಮ ರಾಜ್ಯದ ನಾಯಕರು ನನ್ನ ಪರವಾಗಿ ಪ್ರಚಾರಕ್ಕೆ ಬರುತ್ತಾರೆ ಎಂದು ತಿಳಿಸಿದರು. ಕುಮಾರಸ್ವಾಮಿ, ದೇವೇಗೌಡ, ಲೀಲಾದೇವಿ ಪ್ರಸಾದ್, ಎನ್ಎಚ್ ಕೋನ್ ರೆಡ್ಡಿ ನನ್ನನ್ನು ಬೆಂಬಲಿಸುತ್ತಾರೆ ಎಂದು ಶ್ರೀಶೈಲ್ ಹಳ್ಳದಮಳ ಹೇಳಿದರು. ನಮ್ಮ ಹೈಕಮಾಂಡ್ ಪೈಲ ನಮಗಾಗಲಿ ನಮಗೆ ಬಂದಿದ್ರು ಅವರು, ಆದರೂ ಕೂಡ ಕೆಲವೊಂದು ಮುಖಂಡರು ಜಿಲ್ಲಾ ಬೇರೆಯವರಿಗೆ ಅವಕಾಶ ಕೊಟ್ಟರು. ಆದರೂ ಕೂಡ ಇವತ್ತಿನ ದಿವಸ ನಾನು 14 ವರ್ಷ ಸತತವಾಗಿ ಜಾಗತಿಕ ಜನತಾ ಪಕ್ಷದಿಂದ ಸಕ್ರಿಯ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದೀನಿ. 2 ಸಲ ಜಾಗತಿಕ ಜನತಾದ ವತಿಯಿಂದ 2 ಸಲ ಅಧ್ಯಕ್ಷ ಇದೀವಿ, ಜಿಲ್ಲಾ ಕಾರ್ಯಾಧ್ಯಕ್ಷ ಇದೀವಿ, ಮತ್ತು ಪುರಸಭೆ ಸದಸ್ಯನಾಗಿ, ಮತ್ತು ಅದೇ ನಮ್ಮ ಅತ್ತಿಗೆಯವರು ಪುರಸಭೆ ಉಪಾಧ್ಯಕ್ಷರಾಗಿ, ಅದೇ ರೀತಿ ನಾನು ಸುಮಾರು 20-25 ವರ್ಷಗಳಿಂದ ರಾಜಕೀಯ ಜೀವನದಲ್ಲಿ ಇದ್ದೀನಿ. ಸುಮಾರು 15 ವರ್ಷಗಳ ಕಾಲ ನಾನು ಜಾತ್ಯತೀತ ಜನತಾದಳದಲ್ಲೇ ಇದ್ದೀನಿ. 2006ರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಜಾತ್ಯತೀತ ಜನತಾದಳದಿಂದ ಸ್ಪರ್ಧಿಸಿದ್ದೆ. 2010ರಲ್ಲಿ ಸನ್ಮಾನ್ಯ ಲಕ್ಷ್ಮಣ ಸವದಿಯವರ ಅವರ ಪಕ್ಷಕ್ಕೆ ಸೇರ್ಪಡೆಯಾಗಿ ಸುಮಾರು 10 ವರ್ಷಗಳ ಕಾಲ ಬಿಜೆಪಿಯಲ್ಲಿ ಇದ್ದೇನೆ. ಈಗ ಪ್ರಸ್ತುತ ಜಿಲ್ಲಾ ಪಂಚಾಯತ್ ಸದಸ್ಯನಿದ್ದೇನೆ. ಹಾಗಾಗಿ ನಾನು ಈ ಉಪಚುನಾವಣೆ ಬ್ಯಾಂಕ್ನಿಂದ ಡ್ರಾ ಮಾಡಿಕೊಂಡು ಹಣ ತೆಗೆದುಕೊಂಡು ಹೋಗುತ್ತಿರುವಾಗ ಬೈಕ್ ಮೇಲೆ ಬಂದ ಖದೀಮರು ಹಣ ದೋಚಿಕೊಂಡು ಹೋಗಿರುವ ಘಟನೆ ಯಾದಗಿರಿ ನಗರದ ಅಂಬೇಡ್ಕರ್ ವೃತ್ತದ ಸಮೀಪದ ಅಂಚೆ ಕಚೇರಿ ಹತ್ತಿರ ನಡೆದಿದೆ. ಯಾದಗಿರಿ ನಗರದ ಅಂಬೇಡ್ಕರ್ ವೃತ್ತದ ಸಮೀಪದ ಅಂಚೆ ಕಚೇರಿ ಹತ್ತಿರ ಈ ಘಟನೆ ನಡೆದಿದೆ. ಪಿಡಬ್ಲ್ಯೂಡಿ ಇಲಾಖೆ ಇಂಜಿನಿಯರ್ ಶರಣಗೌಡ ಅವರು ಮನೆ ಕೆಲಸದ ನಿಮಿತ್ತ ಬ್ಯಾಂಕ್ನಿಂದ ಹಣ ತೆಗೆದುಕೊಂಡು ನಂತರ ಎಟಿಎಂ ಕಾರ್ಡ್ ವಿಚಾರಿಸಲು ಅಂಚೆ ಕಚೇರಿ ಕಡೆ ಬಂದಿದ್ದರು. ಈ ವೇಳೆ ಹಿಂಬಾಲಿಸಿದ ಕಳ್ಳರು ಹಣ ದೋಚಿ ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ನಗರ ಪೊಲೀಸರು ಭೇಟಿ ನೀಡಿದ್ದರು. ಈ ಕುರಿತು ಪ್ರಕರಣ ದಾಖಲಾಗಿದೆ. ಅವ್ರಿಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ ಮಾಡಿ ಹಿಂಗೆ ಹಾಕತ್ತವನು ಹೇಳಿ ಕೊಟ್ಟು ಇಲ್ಲಿ ಆಸ್ಟ್ರೇಲಿಯಾ ನಿಂತಲ್ಲಿ ಇವರು ಎಲ್ಲ ಗೊತ್ತಾಗ್ತಾರೆ ನಮಗೆ. ಇವು ನಂಬರ್ ಪ್ಲೇಟ್ ಇದಲ್ಲ ಫೇಕ್. ಇದು 1240 ಸರ್, ಇಲ್ಲ ಅದು 1240 ಸರ್. ಹೌದು ಸರ್. ಡ್ರಾ ಮಾಡ್ಕೊಂಡು ಕಡಿಮೆ ಇವತ್ತು ಫುಟೇಜ್ ಆಗಬೇಕು, ಪಿ ಡಿ ಆರ್ ಆಗಬೇಕು, ಆಮೇಲೆ 8 ರೂಟು ಅಲ್ಲಿಂದ ಅಲ್ಲಿಂದ 8 ಕಡೆಗೆ ಟವರ್ ತಂದು ಇದು ಹೆಚ್ಚು ಮೇಲೆ ಕಟ್ಕೊಟ್ಟು ನೀರಾಗಿ ಆಮೇಲೆ ಇದೇ ಕೆಲಸ ಪೆಟ್ರೋಲ್ ಬಂಕ್ನಲ್ಲಿ ಟ್ರಾಕ್ಟರ್ ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆ ನಡೆದಿರುವ ಘಟನೆ ಯಾದಗಿರಿ ನಗರದ ಹೊರವಲಯದಲ್ಲಿ ನಡೆದಿದೆ. ಪೆಟ್ರೋಲ್ ಬಂಕ್ನಲ್ಲಿ ಟ್ರಾಕ್ಟರ್ ಪಾರ್ಕ್ ಮಾಡಿದ್ದ ವಿಚಾರಕ್ಕೆ ಬಂಕ್ ಸೆಕ್ಯೂರಿಟಿ ಗಾರ್ಡ್ ಮಲ್ಲಪ್ಪ ಪುತ್ರ ಮಾಳಪ್ಪನಿಂದ ಟ್ರಾಕ್ಟರ್ ಮಾಲೀಕ ಮಲ್ಲು ಮೇಲೆ ಹಲ್ಲೆ ನಡೆದಿದೆ. ಇಟ್ಟಿಗೆಯಿಂದ ಹಲ್ಲೆ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಗಾಯಾಳು ಮಲ್ಲುಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಕುರಿತು ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. उससे लगा क्या लगूं फिर लाल दिन लकड़ी बोला ना रे मेरे को ईडी बोला ना ट्रैक्टर वाले को मारो ऑरेंज शर्ट पहना था नहीं ऑरेंज शर्ट नहीं व्हाइट शर्ट वाला है ना ऑरेंज शर्ट हाँ ऑरेंज शर्ट ರಾಣೆಬೆನ್ನೂರು मतदार ಹಿಂದೆ ಮಾಡಿದ ತಪ್ಪು ಇನ್ನು ಮುಂದೆ ಮಾಡುವುದಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಒಲವು ತೋರುತ್ತಾರೆ, ಮುಂದಿನ ಶಾಸಕ ನಾನೇ ಎಂದು ಕೆಬಿ ಕೋಳಿವಾಡ್ ಹೇಳಿದ್ದಾರೆ. ರಾಣೆಬೆನ್ನೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸುತ್ತದೆ. ರಾಣೆಬೆನ್ನೂರು ಅಭಿವೃದ್ಧಿ ನಾನು ಮಾಡಿದ್ದೇನೆ, ಜಾಟ್ಪಾಟ್ ಮುಖಾಂತರ ನಮ್ಮ ವಿಧಾನಸಭಾ ಕ್ಷೇತ್ರ ಮಾದರಿಯ ಕ್ಷೇತ್ರ ಮಾಡಲು ಪಣತೊಟ್ಟಿದ್ದೇನೆಂದು ಕೋಳಿವಾಡ್ ಹೇಳಿದರು. ನೀರಿನ ಸಮಸ್ಯೆಯ ರಾಣೆಬೆನ್ನೂರಿನಲ್ಲಿ ತುಂಗಭದ್ರಾ ನದಿಯಿಂದ ಕುಡಿಯುವ ನೀರು ಈಗಾಗಲೇ ಬಂದಿದೆ. ಕಮದೋಡು ಗ್ರಾಮದಲ್ಲಿ ಇರುವ ತುಂಗಭದ್ರಾ ನೂಲಿನ ಗಿರಣಿ ಕೂಲಿ ಕಾರ್ಮಿಕರಿಗೆ ಅನುಕೂಲ ಸಾಗಿತ್ತು. ಆದರೆ ಕೆಸಿಸಿ ಬ್ಯಾಂಕ್ ಧಾರವಾಡದಲ್ಲಿ 17 ಕೋಟಿ ಸಾಲ ಇದ್ದು ಸಾಲ ಮರುಪಾವತಿ ಮಾಡಿಕೊಳ್ಳಲು ಅರ್ಧ ಭಾಗವಷ್ಟು ಹರಾಶ್ ಮಾಡಿದೆ. ಇದನ್ನು ಉಳಿಸಲು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೂಲಿ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡುತ್ತೇನೆ ಎಂದು ಹೇಳಿದರು. ಈ ಸರ ತಪ್ಪಾಗಲ್ಲ, ನಾವು ಖಂಡಿತ ನಿಮಗೆ ಹಾಕ್ಬಿಟ್ಟು ಆಗ್ತವೆ ಅಂತ ಹೇಳಿ ಬಹಳ ಒಳ್ಳೆ ಗುಡ್ ರೆಸ್ಪಾನ್ಸ್ ಕೊಡ್ತಾ ಇದೆ. ನನಗೆ ಅದನ್ನೆಲ್ಲ ಇಡೀ ತಾಲೂಕನ್ನು ಅಡ್ಡಾಡಿದ್ದೀನಿ, ಬಹಳ ಸಂತೋಷ ಆಗಿದೆ. ಚುನಾವಣೆಯಲ್ಲಿ ನಾವು ಗೆದ್ದು ಬರ್ತೀರಿ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ. ಈಗ ರೈತರ ಒಳ ಇದು ನಾಡಿ ಆಗದಂಥ ನೂಲಿನ ಗಿರಣೆ ಯಾವುದು ಇದು ಕಮದೋಡು ಅದು ಬಂದಾಗಿದ್ದನ್ನ ಅದಕ್ಕೇನಾದರೂ ಅದು ಏನಾದರೂ ಮತ್ತೆ ಮರುಪರಿಶೀಲನೆ ಮಾಡಿ ಅದು ಮತ್ತೆ ಪ್ರಾರಂಭ ಆಗುವಂಥ ಏನಾದರೂ ಸಾಧ್ಯತೆ ಮಾಡ್ತೀರಾ? ಮಾಡೋವಟ್ಟು ನಮ್ಮ ಸರ್ಕಾರದಾಗ ಮಾಡಿಬಿಟ್ಟವ್ರಿ. ಏನು ಮಾಡಿದ್ದೇವೆ? ಎಲ್ಲ ನೂಲಿನ ಗಿರಣಿಗಳಿಗೂ ಸಹಿತ ಅವರೇನು ಸಾಲ ಕೊಟ್ಟಿದ್ರು ಸರ್ಕಾರದವರು, ಆ ಸಾಲದ ಶೇರ್ ಅಂತ ಕನ್ವರ್ಟ್ ಮಾಡಿದ್ದಾರೆ. ಬಡ್ಡಿ ಏನಿತ್ತು ಎಲ್ಲ ಬಡ್ಡಿ ಮಾಫ್ ಮಾಡಿದ್ದಾರೆ. ಎಲ್ಲ ಮಿಲ್ಗಳಿಗೂ ಮಾಡಿದ್ದಾರೆ. ಈಗ ನಮ್ಮ ಹನುಮನಮಟ್ಟಿ ನಮ್ಮ ಮಿಲ್ ಏನಿದೆ ಅಲ್ಲ, ಯಾವುದೂ ಒಂದು ಪೈಸಾನೂ ಬಾಕಿ ಇಲ್ಲ, ಯಾವ ಕಡೆಯೂ ಬಾಕಿ ಇಲ್ಲ. ಕಾಗಿನೆಲೆ ಶಾಖಾ ಮಠದ ಶ್ರೀಗಳ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿ ಕುರುಬ ಸಮಾಜದ ಆಕ್ರೋಶಕ್ಕೆ ಗುರಿಯಾಗಿದ್ದ ಸಚಿವ ಮಾಧುಸ್ವಾಮಿ ಗುರುವಾರದಂದು ಕಾಗಿನೆಲೆ ಕನಕಪೀಠದ ಶ್ರೀ ನಿರಂಜನಾನಂದ ಪುರಿ ಸ್ವಾಮೀಜಿಯೊಂದಿಗೆ ನಡೆಸಿದ ಸಭೆ ಯಶಸ್ವಿಯಾಗಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಮನವಿಗೆ ಗೌರವ ಕೊಟ್ಟು ಪ್ರತಿಭಟನೆ ಹಿಂಪಡೆಯಲಾಗಿದೆ. ವಿವಾದವನ್ನು ಮುಂದುವರೆಸದೆ ಇಲ್ಲಿಗೆ ಅಂತ್ಯಗೊಳಿಸಲು ತಮ್ಮ ಭಕ್ತರು ಹಾಗೂ ಸಮಾಜದ ಬಂಧುಗಳಿಗೆ ಕಾಗಿನೆಲೆ ಮಠದ ಶ್ರೀ ಈಶ್ವರಾನಂದ ಪುರಿ ಸ್ವಾಮೀಜಿ ಹೇಳಿದ್ದಾರೆ. ಇದರೊಂದಿಗೆ ಚುನಾವಣಾ ಸಮಯದಲ್ಲಿ ಬಿಜೆಪಿಗೆ ಅಂಟಿಕೊಂಡಿದ್ದ ಅನಗತ್ಯ ವಿವಾದ ಶಮನಗೊಂಡಂತಾಗಿದೆ. ಹರಿಹರ ತಾಲೂಕು ಬೆಳ್ಳೂಡಿ ಗ್ರಾಮದಲ್ಲಿರುವ ಕಾಗಿನೆಲೆ ಶಾಖಾ ಪೀಠದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕನಕದಾಸರ ವ್ರತ ನಿರ್ಮಾಣ ಮಾಡಲು ಸಚಿವರಿಬ್ಬರು ತೀರ್ಮಾನ ಮಾಡಿದ್ದಾರೆ. ಮಾಹಿತಿ ಕೊರತೆಯಿಂದ ಗೊಂದಲ ಏರ್ಪಟ್ಟಿತು ಎಂದು ಹೇಳಿದ್ದಾರೆ. ಹರಿಹರ ತಾಲೂಕಿನ ಬೆಳ್ಳುಡಿಯಲ್ಲಿರುವ ಶಾಖಾ ಮಠದಲ್ಲಿ ಕಾಗಿನೆಲೆ ಗುರುಪೀಠದ ಶ್ರೀ ನಿರಂಜನಾನಂದ ಪುರಿ ಸ್ವಾಮೀಜಿ ಹಾಗೂ ಶ್ರೀ ಈಶ್ವರಾನಂದ ಪುರಿ ಸ್ವಾಮೀಜಿ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆಯಿತು. ಸಚಿವ ಮಾಧುಸ್ವಾಮಿ ಸೇರಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಂಧಾನ ಸಭೆ ಬಳಿಕ ಮಾತನಾಡಿದ ಕಾಗಿನೆಲೆ ಶ್ರೀ ನಿರಂಜನಾನಂದ ಪುರಿ ಸ್ವಾಮೀಜಿ, ಗ್ರಾಮಂತಿಗಳು ಈ ವಿಚಾರಕ್ಕೆ ನಮ್ಮಲ್ಲಿ ಮನವಿ ಮಾಡಿಕೊಂಡರು. ಸಭೆಯಲ್ಲಿ ನಮಗೆ ಮಾಧುಸ್ವಾಮಿ ಬಗ್ಗೆ ಕೋಪ ಬಂತು. ಅವರ ಕಣ್ಣುಗಳಲ್ಲಿನ ಭಾವನೆಯಿಂದ ನನಗೆ ಸತ್ಯಾಂಶ ಗೊತ್ತಾಗಿದೆ. ಕನಕದಾಸ ವ್ರತದಲ್ಲಿ ಬೋರ್ಡ್ ಹಾಕಲು ನಮ್ಮ ಸಮ್ಮುಖದಲ್ಲಿ ಹೇಳಿದರು. ನಮಗೂ ಯಾರ ಮನಸ್ಸು ನೋಯಿಸುವ ಉದ್ದೇಶ ಇರಲಿಲ್ಲ. ಹುಳಿಯಾರು ಸಮಸ್ಯೆ ನಮ್ಮ ಪೀಠದಲ್ಲಿ ಬಗೆಹರಿದಿದೆ. ಸಚಿವರ ನೇತೃತ್ವದಲ್ಲಿ ಕನಕದಾಸರ ವ್ರತದಲ್ಲಿ ನಾಮಫಲಕ ಅಳವಡಿಕೆ ಮಾಡಲಾಗುತ್ತದೆ. ಇವತ್ತಿಗೆ ಅದನ್ನು ಅಂತ್ಯ ಮಾಡಲಾಗಿದೆ. ಮುಂದೆ ಈ ವಿಚಾರವಾಗಿ ಯಾರು ಮಾತನಾಡಬಾರದೆಂದು ತಮ್ಮ ಭಕ್ತರ ಸಮುದಾಯಕ್ಕೆ ಮತ್ತೊಮ್ಮೆ ಹೇಳಿದರು. ಇದೇ ವೇಳೆ ಮಾತನಾಡಿದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಹುಳಿಯಾರ ವ್ರತದ ವಿಚಾರವನ್ನ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಗುರುಗಳು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಹೊಸದುರ್ಗದ ಸ್ವಾಮೀಜಿಗಳು ಬಗ್ಗೆ ಗೊಂದಲ ಹೇಳಿಕೆ ವಿಚಾರವಾಗಿ ಮಾಹಿತಿ ಕೊರತೆಯಿಂದಾಗಿ ಘಟನೆ ಸಂಭವಿಸಿದೆ. ಸದ್ಯಕ್ಕೆ ಕನಕ ವೃತ್ತ ಮಾಡಲು ತಾತ್ಕಾಲಿಕವಾಗಿ ಬೋರ್ಡ್ ಹಾಕಲಾಗಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ವತಿಯಿಂದ ಕಾನೂನು ರೀತಿಯಲ್ಲಿ ವೃತ್ತಕ್ಕೆ ನಾಮಫಲಕ ಅಳವಡಿಸಲಾಗುವುದು ಎಂದು ಹೇಳಿದರು. ಈ ಸಮಯದಲ್ಲಿ ಮಾತನಾಡಿದ ಕಾನೂನು ಸಚಿವ ಮಾಧುಸ್ವಾಮಿ, ನನ್ನ ನಿಲುವು ಸ್ಪಷ್ಟ, ಕಾನೂನಾತ್ಮಕವಾಗಿ ಸಮಸ್ಯೆ ಇತ್ತು. ಕನಕ ವೃತ್ತಕ್ಕೆ ಹೆಸರಿಡಲು ಸಮ್ಮತಿ ನೀಡಲಾಗಿದೆ. ಸ್ವಾಮೀಜಿಗಳಿಗೆ ನಾನು ಯಾವುದೇ ಅವಮಾನ ಮಾಡಿಲ್ಲ. ಕೆಲವರು ನಾನು ಏಕವಚನದಲ್ಲಿ ಮಾತನಾಡಿದ್ದೇನೆಂದು ಹಲವರು ಹೇಳಿದ್ದಾರೆ. ಆದರೆ ನಾನು ಆ ರೀತಿಯಲ್ಲಿ ಮಾತನಾಡಿರುವುದಿಲ್ಲ. ಇಂದು ಮಠದಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಮಾತನಾಡಿದ್ದಕ್ಕೆ ನನ್ನ ಮನಸ್ಸಿಗೆ ಸಮಾಧಾನ ತಂದಿದೆ ಎಂದು ತಿಳಿಸಿದರು. ಕುರುಬ ಸಮಾಜಕ್ಕೆ ನಾನು ಆಭಾರಿಯಾಗಿ ಸಂಪರ್ಕ ಕೊರತೆಯಿಂದ ಇಷ್ಟೆಲ್ಲ ನಡೆದಿದೆ. ಇದು ನಡೆಯಬಾರದಿತ್ತು, ನಡೆದು ಹೋಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕುರುಬ ಸಮಾಜದ ಹಿರಿಯರು, ಗಣ್ಯರು, ಅನೇಕ ಯುವಕರು ಪಾಲ್ಗೊಂಡಿದ್ದರು. ಮಠದ ಸುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲ ಬಂಧುಗಳೇ, ಏನು ಚಿಕ್ಕನಾಯಕನಹಳ್ಳಿ ತಾಲೂಕು ಉಳಿಯಾರು ಹೋಬಳಿ ಕನಕ ವೃತ್ತದ ವಿಚಾರ ಕುರಿತ ಹಾಗೆ ಏನು ಗೊಂದಲ ಇತ್ತು ಆ ಎಲ್ಲ ವಿಚಾರಗಳಿಗೆ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರ ಮಾತಿಗೆ ಅವರ ಭರವಸೆಯ ಮೇರೆಗೆ ಶ್ರೀಮಠ ಮತ್ತು ಸಮುದಾಯ ನಾವೆಲ್ಲರೂ ಕೂಡ ಗೌರವ ಕೊಟ್ಟು ಇವತ್ತು ರಾಜ್ಯಾದ್ಯಂತ ನಡೆಯುತ್ತಿರುವಂತಹ ಪ್ರತಿಭಟನೆಯನ್ನು ಬಂದ್ಗೆ ಕರೆ ಕೊಟ್ಟಿರುವುದನ್ನು ನಾವು ಸಂಪೂರ್ಣವಾಗಿ ಹಿಂಪಡೆಯಲಿಕ್ಕೆ ನಾವು ಶ್ರೀಮಠ ತೀರ್ಮಾನ ಮಾಡಿದೆ. ಈ ಸಂದರ್ಭದಲ್ಲಿ ಗೌರವಾನ್ವಿತರಾಗಿರುವಂತಹ ಗೃಹ ಮಂತ್ರಿಗಳು, ನಮ್ಮ ಮಠದ ಭಕ್ತರಾಗಿರುವಂತಹ ಬಸವರಾಜ ಬೊಮ್ಮಾಯಿಯವರು, ನಮ್ಮ ಪಕ್ಕದ ತಾಲೂಕಿನ ಜನಾನುರಾಗಿ ಶಾಸಕರು, ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಕಾನೂನು ಮಂತ್ರಿಗಳಾಗಿರುವಂತಹ ಮಾಧುಸ್ವಾಮಿಯವರು, ಉಭಯ ಸಚಿವರು, ಕಾಗಿನೆಡೆ ನಮ್ಮ ಪೀಠದ ಜಗದ್ಗುರು ನಿರಂಜನಾನಂದಪುರಿ ಮಹಾಸ್ವಾಮೀಜಿಯವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡ ಒಟ್ಟು ಕೂತು ಮಾತನಾಡಿ ರಾಜ್ಯದಲ್ಲಿ ಬಂದಿರುವಂತಹ ಸಮಸ್ಯೆಗೆ, ಆಗ್ತಾ ಇರುವಂತಹ ಎಲ್ಲ ಬೆಳವಣಿಗೆಗೆ ನಾವೆಲ್ಲರೂ ಕೂತು ಒಂದು ಸುಖಾಂತ್ಯವನ್ನು ನಾವು ಇವತ್ತು ಆಡಿದ್ದೇವೆ. ಯಾವುದೇ ಗಲಾಟೆ, ಯಾವುದೇ ಪ್ರತಿಭಟನೆ ಯಾವುದು ಕೂಡ ಮಾಡಬಾರದು. ಇವತ್ತು ಸರ್ಕಾರ, ಉಭಯ ಸಚಿವರು, ಮುಖ್ಯಮಂತ್ರಿಗಳು ಇಡೀ ನಮ್ಮ ಸಮಾಜದ ಬಗ್ಗೆ ಗೌರವವಾಗಿ ನಮ್ಮ ಬೆಂಬಲಕ್ಕೆ ನಿಂತು ಅಲ್ಲಿ ಕನಕ ವೃತ್ತವನ್ನು ಮರುಸ್ಥಾಪನೆ ಮಾಡ್ತೀವಿ. ಕನಕ ವೃತ್ತ ಮುಂದುವರಿ. ಲಕ್ಷದೀಪೋತ್ಸವ ಅತಿ ವಿಶಿಷ್ಟ. ಶಿವನಿಗೆ ಕಾರ್ತಿಕ ಮಾಸ ಅತಿ ಪ್ರಿಯವಾದ ಮಾಸ. ಲಕ್ಷದೀಪೋತ್ಸವ ಎಂದರೆ ಕೇವಲ ಜನ ಜಾತ್ರೆಯಲ್ಲ, ಜಾತ್ರೆಗೆ ಸೇರಿದ ಜನತೆಯ ಜ್ಞಾನದ ಹಸಿವನ್ನು ಇಂಗಿಸುವ ಕೆಲಸವಾಗಬೇಕೆಂದು ಮಹದಾಶೆಯಿಂದ ನಡೆಸಿಕೊಂಡು ಬರಲಾಗುತ್ತಿದೆ. ಮಹಾಕವಿ ಕಾಳಿದಾಸ ಹೇಳಿದಂತೆ ಉತ್ಸವ ಪ್ರಿಯ ಕಲು ಮನುಷ್ಯ ಅಂದರೆ ಮಾನವನು ಮೂಲತಃ ಉತ್ಸವ ಪ್ರಿಯ. ಮನೆ ಮನೆಗಳಲ್ಲಿ ಆಚರಿಸುವ ಹಬ್ಬ ಹರಿದಿನ ಪರ್ವಗಳಲ್ಲಿ ಧಾರ್ಮಿಕ ಮಹತ್ವವಿದ್ದಂತೆ ಸಾಮಾಜಿಕ ಮಹತ್ವವಿದೆ. ಸರ್ವರು ಸಮಭಾವದಿಂದ ಸಂತೋಷಿಸುವುದು ಹಬ್ಬದ ದಿನಗಳಲ್ಲಿ ಮಾತ್ರ. ಪರಸ್ಪರ ದ್ವೇಷ ಅಸೂಯೆಗಳನ್ನ ಮರೆತು ದೇವರ ಹೆಸರಿನಲ್ಲಿ ಒಂದಾಗುವುದಕ್ಕೆ ಧಾರ್ಮಿಕ ಉತ್ಸವಗಳು ಬೇಕು. ಆಚರಣೆಗಳ ಹಿಂದೆ ದೇವರ ಸಂಪ್ರೀತ್ಯರ್ಥ ಭಾವನೆ ಇದ್ದರೆ ಅದರ ಜೊತೆಗೆ ಸಾಮರಸ್ಯವೆಂಬ ಉದಾತ್ತ ಮಾನವ ಧರ್ಮ ಪ್ರಜ್ಞೆ ಇದೆ. ಜಾತಿ ಮತ ಪಂಥದ ಭೇದ ಭಾವಿಸದೆ ಇಲ್ಲಿನ ಗಂಗಾಪುರ ರಸ್ತೆ ಹಿರೇಮಠದ ಪವಿತ್ರ ಪರಿಸರದಲ್ಲಿ ಸ್ಥಾಪನೆಗೊಂಡ ರಾಷ್ಟ್ರದ ಎರಡನೆಯ ರಾಜ್ಯ ಮೊದಲನೆಯ ಶ್ರೀ ಶನೇಶ್ವರ ಸ್ವಾಮೀಜಿ 5ನೇ ವಾರ್ಷಿಕೋತ್ಸವ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮನುಕುಲ ಸದ್ಭಾವನಾ ಪ್ರಶಸ್ತಿ ಪ್ರದಾನ ಸಮಾರಂಭವು 23 ರವರೆಗೆ ನಡೆಯಲಿದೆ. ಈ ಲಕ್ಷ ದೀಪೋತ್ಸವಕ್ಕೆ 5 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಬರುವ ನಿರೀಕ್ಷೆ ಇದೆ. ಭಾರೀ ಭಕ್ತ ಸಮೂಹ ನಿರೀಕ್ಷೆ ಇದೆ. ರಾಷ್ಟ್ರದ ಎರಡನೇ ರಾಜ್ಯದ ಪ್ರಥಮ ಶನೇಶ್ವರ ದೇವಸ್ಥಾನವಿದಾಗಿದ್ದರಿಂದ ನವೆಂಬರ್ 23ರಂದು ಶನಿವಾರ ದಿವಸ ಮನುಕುಲ ಸದ್ಭಾವನಾ ಧರ್ಮ ಸಮಾರಂಭ ಹಾಗೂ ಮನುಕುಲ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ತಿಲಲಕ್ಷ ದೀಪೋತ್ಸವ ನಡೆಯಲಿದ್ದು ಮಠದ ಕಾರ್ಯಕಾರಿ ಸಮಿತಿ, ಉತ್ಸವ ಸಮಿತಿಗಳೆರಡೂ ನಾಡಿನಾದ್ಯಂತ ಭಾರಿ ಪ್ರಚಾರ ಕಾರ್ಯ ಕೈಗೊಂಡಿರುವ ಕಾರಣ ದೇಶದ ವಿವಿಧ ರಾಜ್ಯಗಳಿಂದ, ನಾಡಿನ ವಿವಿಧ ಭಾಗಗಳಿಂದ ಭಾರಿ ಸಂಖ್ಯೆಯಲ್ಲಿ ಪ್ರಸಕ್ತ ವರ್ಷ ಭಕ್ತ ಸಮೂಹ ಸೇರುವ ನಿರೀಕ್ಷೆ ಇದೆ. ಶ್ರೀಗಳ ಹೇಳಿಕೆ: 17 ನವೆಂಬರ್ 23 ರವರೆಗೆ ಶನೇಶ್ವರ ದೇವಸ್ಥಾನದ ಆವರಣದಲ್ಲಿ ವಿವಿಧ ರೀತಿಯ ಧಾರ್ಮಿಕ ಕಾರ್ಯಕ್ರಮ ನಡೆಸಲು ಉತ್ಸವ ಸಮಿತಿ ನಿರ್ಧರಿಸಿದ್ದು, ಅಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಕುದುರಿಹಾಳ ಗ್ರಾಮದ ಹತ್ತಿರ ಹರಿದಿರುವ ತುಂಗಭದ್ರಾ ನದಿಯಲ್ಲಿ ಗಂಗಾ ಪೂಜೆ ನಡೆಸಿ ತದನಂತರ ಪೂರ್ಣ ಕುಂಭದೊಂದಿಗೆ ಭಕ್ತ ಸಮೂಹ ಪಾದಯಾತ್ರೆ ಮೂಲಕ ಮಠಕ್ಕೆ ತಲುಪುವುದು. ತದನಂತರ ಷಟಸ್ಥಲ ಬ್ರಹ್ಮ ನಂಜುಂಡ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ಅಮೃತ ಹಸ್ತದಿಂದ ನೆರವೇರುವುದು ಎಂದು ಹೇಳಿದರು. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ರಾಷ್ಟ್ರದ ಎರಡನೆಯ ರಾಜ್ಯದ ಮೊದಲನೆಯ ರಾಣೆಬೆನ್ನೂರು ಹಿರೇಮಠದ ಪರಿಸರದಲ್ಲಿ ಸ್ಥಾಪನೆಗೊಂಡಿರುವ ಶನೇಶ್ಚರ ಸ್ವಾಮಿಯ 7ನೇ ವಾರ್ಷಿಕೋತ್ಸವದ ನಿಮಿತ್ತವಾಗಿ 16-11-2019 ಇಲ್ಲಿವರೆಗೂ ಕೂಡ ವಿಶೇಷವಾಗಿರುವಂಥ ಮಹಾರುದ್ರ ಹೋಮ, ಲಲಿತ ಸಹಸ್ರನಾಮಪೂರ್ವಕ ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆ, ಲೋಕ ಕಲ್ಯಾಣಾರ್ಥವಾಗಿ ಅತಿರುದ್ರ ಮಹಾಯಾಗಗಳು ನಡೆದುಕೊಂಡು ಬಂದಿದ್ದಾವೆ. ಇದರ ಉಪಯೋಗವನ್ನು ನಾಡಿನ ಸಮಸ್ತ ಸದ್ಭಕ್ತರು ಕೂಡ ತೆಗೆದುಕೊಂಡಿದ್ದಾರೆ. ಉಳಿದಿರುವಂಥ ಇನ್ನು 3-4 ದಿನಸ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ 21ನೇ ತಾರೀಕಿಗೆ ಶ್ರೀ ಶನೇಶ್ವರ ಸ್ವಾಮಿಗೆ ಉತ್ತರವಾಹಿನಿಯಾಗಿ ಹರಿಯುವಂಥ ತುಂಗಭದ್ರಾ ನದಿಯ ನೀರನ್ನು ಕುಂಭದೊಂದಿಗೆ ತೆಗೆದುಕೊಂಡು ಬಂದು ಈ ನಾಡಿಗೆ ಸಮೃದ್ಧವಾದ ಎಲ್ಲ ಸಂಪತ್ತುಗಳು ಸಿಗಲಿ ಎನ್ನುವಂಥ ಬಯಕೆಯನ್ನಿಟ್ಟು ನಾಡಿನ ಎಲ್ಲ ಸದ್ಭಕ್ತರ ಜೊತೆಗೂಡಿ ಶ್ರೀಮಠದ ಪರಮ ಪೂಜ್ಯರು ಕುಂಭವನ್ನು ಹೊತ್ತು ಶ್ರೀ ಮಠಕ್ಕೆ ತಲುಪಿ 21ನೇ ತಾರೀಕಿಗೆ ವಿವಿಧ ಪೂಜಾ ಅಭಿಷೇಕಗಳು ಪ್ರಾರಂಭಗೊಳ್ಳುತ್ತಾ ಇದ್ದಾವೆ. 22ನೇ ತಾರೀಕಿಗೆ ಈ ಜಗತ್ತಿನಲ್ಲಿ ವಿಶೇಷವಾಗಿರುವಂತ ಸ್ಥಾನಮಾನ ಮಾತೆಯರಿಗಿದೆ. ಆ ಮಾತೆಯರಿಗೇನೆ ವಿಶೇಷವಾಗಿ ಶ್ರೀಮಠ ಒಂದು ದಿವಸ ಸಮಾರಂಭವನ್ನು ಹಮ್ಮಿಕೊಂಡು ಮಾತೃ ಸಂಗಮ ಅನ್ನುವಂಥ ಸಮಾರಂಭವನ್ನು ಪ್ರತಿ ವರ್ಷವೂ ಕೂಡ ಆಚರಿಸುವಂತೆ ಈ ವರ್ಷವೂ ಕೂಡ ಮಾತೃ ಸಂಗಮ ಸಮಾರಂಭ ಇದೆ. ಸಾಯಂಕಾಲದ ಸಮಾರಂಭದಲ್ಲಿ ವಿಶೇಷವಾಗಿ ರಾಜ್ಯ ಪ್ರಶಸ್ತಿಯನ್ನು ಮಾತೆಯರಿಗೆ, ಸಾಧಕರಿಗೆ, ಸಾಧನೆಯನ್ನು ಮಾಡಿದ ಸಾಧಕರಿಗೆ ಮಾತೃ ಸಂಗಮದಲ್ಲಿ ಮಾತೃದೀಪ್ತಿ ಅನ್ನುವಂಥ ಪ್ರಶಸ್ತಿಯನ್ನು ಕೊಡಮಾಡಲಾಗ್ತಾ ಇದೆ. ಈ ವರ್ಷದ ಆ ಪ್ರಶಸ್ತಿಗೆ ಭಾಜನರಾಗಿರತಕ್ಕಂಥ ರಾಣೆಬೆನ್ನೂರಿನ ಕನಕಗುರು ಶಾಖಾ ಮಠಕ್ಕೆ ಸಚಿವ ಮಾಧುಸ್ವಾಮಿ ಹಾಗೂ ಸಚಿವ ಬಸವರಾಜ ಬೊಮ್ಮಾಯಿ ಭೇಟಿ ನೀಡಿದ್ದಾರೆ. ಬೆಳ್ಳೂಡಿ ಬಳಿಯ ಕನಕಗುರು ಶಾಖಾ ಮಠ ಮಧ್ಯಾಹ್ನ 2 ಗಂಟೆಗೆ ಭೇಟಿ ನೀಡಿದರು. ಸಚಿವ ಮಾಧುಸ್ವಾಮಿಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸಾಥ್ ನೀಡಿದರು. ಕನಕ ಸ್ವಾಮೀಜಿ ಭೇಟಿ ಮಾಡಿ ಚರ್ಚೆ ಮಾಡಿದರು. ಸಚಿವ ಮಾಧುಸ್ವಾಮಿ ಹಾಗೂ ಬಸವರಾಜ ಬೊಮ್ಮಾಯಿ ಮಾಧುಸ್ವಾಮಿ ಕ್ಷಮೆ ಹಾಗೂ ರಾಜೀನಾಮೆಗೆ ಕುರುಬ ಸಮಾಜ ಒತ್ತಡ ಹಿನ್ನೆಲೆ ಭೇಟಿ ಮಾಡಿ ಚರ್ಚೆಗೆ ಗ್ರಾಸವಾದ ವಿವಾದಕ್ಕೆ ಸುಖಾಂತ್ಯ ಕಂಡಿದ್ದಾರೆ. ಕಲಬುರಗಿ ವಿಮಾನ ನಿಲ್ದಾಣ ಸಾಗಿ ಬಂದ ದಾರಿಯ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಕಲ್ಯಾಣ ಕರ್ನಾಟಕದ ವಿಭಾಗೀಯ ಕೇಂದ್ರ ಕಲಬುರಗಿಯಲ್ಲಿ ವಿಮಾನ ನಿಲ್ದಾಣ ಸ್ಥಾಪನೆಗೆ 1980ರಿಂದಲೇ ಕೂಗು ಆರಂಭ. ಪ್ರಾದೇಶಿಕ ಸಂಪರ್ಕ ಉತ್ತಮಗೊಳಿಸಲು ರಾಜ್ಯ ಸರ್ಕಾರವು ನವೆಂಬರ್ 15, 2007ರಲ್ಲಿ ಕಲಬುರಗಿಯಲ್ಲಿ ವಿಮಾನ ನಿಲ್ದಾಣ ಸ್ಥಾಪನೆಗೆ ಆಡಳಿತಾತ್ಮಕ ಅನುಮೋದನೆ, ಜೂನ್ 14, 2008ರಂದು ಅಂದಿನ ಮುಖ್ಯಮಂತ್ರಿಯಾಗಿದ್ದ BS ಯಡಿಯೂರಪ್ಪರಿಂದ ಅಡಿಗಲ್ಲು, ಆಗಸ್ಟ್ 26, 2018ರಂದು ಪ್ರಾಯೋಗಿಕ ವಿಮಾನ ಹಾರಾಟ ಯಶಸ್ವಿ, ಆಗಸ್ಟ್ 2019ರ ಅಂತ್ಯದಲ್ಲಿ 3 ಪ್ಯಾಕೇಜ್ಗಳ ಅಡಿ ಕೈಗೊಂಡ ಎಲ್ಲಾ ಕಾಮಗಾರಿಗಳು ಪೂರ್ಣ. ವಿಮಾನ ನಿಲ್ದಾಣ ಅಭಿವೃದ್ಧಿ ಕಾರ್ಯಾಚರಣೆ ಮತ್ತು ನಿರ್ವಹಣೆಗೆ ಕರ್ನಾಟಕ ಸರ್ಕಾರ ಮತ್ತು ಎಎಐನೊಂದಿಗೆ ಆಗಸ್ಟ್ 24, 2019ರಂದು ಒಪ್ಪಂದ. ಸೆಪ್ಟೆಂಬರ್ 13, 2019ರಂದು 742 ಎಕರೆ ಪ್ರದೇಶವನ್ನ ಎಎಐ ನಿರ್ದೇಶಕ ಜ್ಞಾನೇಶ್ವರ ರಾವ್ ಅವರಿಗೆ ಡಿಸಿ ಶರತ್ ಬಿ ಭೂಮಿ ಹಸ್ತಾಂತರ. ಅಕ್ಟೋಬರ್ 30, 2019ರಂದು ಕಲಬುರಗಿ ವಿಮಾನ ನಿಲ್ದಾಣದಿಂದ ವಾಣಿಜ್ಯ ಸಂಚಾರ ನಡೆಸಲು ಎಎಐಗೆ ಏರಿಡ್ರೋಮ್ ಪರವಾನಗಿ, ಐಎಟಿಎನಿಂದ ಸಾರ್ವಜನಿಕ ವಿಮಾನಯಾನ ಪ್ರಯಾಣಕ್ಕೆ ಗ್ರೀನ್ ಸಿಗ್ನಲ್. ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಂದ ನವೆಂಬರ್ 22ರಂದು ಕಲಬುರಗಿ ವಿಮಾನ ನಿಲ್ದಾಣ ಲೋಕಾರ್ಪಣೆ. ಶೋಷಿತ ಸಮುದಾಯಗಳು ಮಾನವತಾವಾದವನ್ನು ಧಿಕ್ಕರಿಸುವ ಸಂಸ್ಕೃತಿ ತೊರೆದು ಸಮಾನತೆ ಸಾರುವ ಬೌದ್ಧ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳಬೇಕೆಂದು ಭಾರತೀಯ ಬೌದ್ಧ ಮಹಾಸಭಾ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಭೀಮರಾವ್ ಅಂಬೇಡ್ಕರ್ ಕರೆ ನೀಡಿದರು. ಕಲಬುರಗಿ ನಗರದ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಗುರುವಾರ ನಡೆದ ಬೌದ್ಧಚಾರಿ ಸಮತಾ ಸೈನಿಕ ದಳ ಮತ್ತು ಮಹಿಳಾ ಘಟಕದ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಒಂದು ಸಮಾಜ ಪ್ರಗತಿಯಾಗಬೇಕಾದರೆ ಧಾರ್ಮಿಕ ಸಂಘಟನೆ ಬಹಳ ಮುಖ್ಯ. ಇದನ್ನು ಮನಗಂಡು ಡಾ. BR ಅಂಬೇಡ್ಕರ್ ಅವರು ಶೋಷಿತ ಸಮುದಾಯಗಳಿಗೆ ಬೌದ್ಧ ಧರ್ಮದ ಮಾರ್ಗ ತೋರಿಸಿ ಭಾರತೀಯ ಬೌದ್ಧ ಮಹಾಸಭಾ ಸ್ಥಾಪಿಸಿದ್ದರು. ಅವರ ಅಭಿಲಾಷೆಯಂತೆ ಮಹಾಸಭಾಕ್ಕೆ ಆರ್ಥಿಕ ಬಲ ನೀಡಿ ಧಮ್ಮದ ಸಂದೇಶಗಳನ್ನು ಜನರಿಗೆ ತಲುಪಿಸಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಹತ್ಯಾಳ ಬುದ್ಧ ವಿಹಾರದ ಧಮ್ಮನಾಗ, ಅಣದೂರು ಬುದ್ಧ ವಿಹಾರದ ವರಜ್ಯೋತಿ, ಕಲಬುರಗಿ ಬುದ್ಧ ವಿಹಾರದ ಸಂಘಾನಂದ, ಬೀದರ್ ಬುದ್ಧ ವಿಹಾರದ ಧಮ್ಮದೀಪ, BSI ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಗವಾಯ್, ರಾಷ್ಟ್ರೀಯ ಸಹ ಕಾರ್ಯದರ್ಶಿ SS ವಾನೇಖೇಡ್, ರಾಜ್ಯ ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಭಾಲ್ಕೆ ಸೇರಿದಂತೆ ಅನೇಕರು ಇದ್ದರು. भंते जी को, पूज्य भंते जी को कहना चाहता हूं, भाई धम्म की शुरुआत होवे, कर्नाटक की राजधानी बेंगलोर से शुरुआत की जाए. बेंगलोर का सवाल आ गया, इसलिए बताना चाहता हूं 1955 बाबा साहब इस बैंगलोर सिटी में आए थे. मंथ और डेट मुझे मालूम नहीं, लेकिन मेरे पास उसका कटिंग है. बाबा साहब को कितना लगाव था ये बताना चाहता हूं. कर्नाटक स्टेट से और कर्नाटक के आप सभी से, आप लोगों से 1955 में जब बाबा साहब बेंगलोर सिटी में आए थे, उस समय के महाराजा वडियार, महाराजा वडियार उन्होंने बाबा साहब को 5 एकड़ की लैंड गिफ्ट दी थी एज अ पर्सनल गिफ्ट.